ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರ ಸಂಘ ಚಿಕ್ಕೋಡಿ ಘಟಕದಿಂದ ಅನಿರ್ದಿಷ್ಟ ಕಾಲ ಹಮ್ಮಿಕೊಂಡ ಮುಷ್ಕರ ಇಂದು ಶುಕ್ರವಾರ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಚಿಕ್ಕೋಡಿ ಪಟ್ಟಣದ ಬಸವ ಸರ್ಕಲ್ ಬಳಿ ಅಂಚೆ ವಿಭಾಗೀಯ ಕಚೇರಿ ಮುಂದೆ ಚಿಕ್ಕೋಡಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಅಂಚೆ ನೌಕರರು ಕಳೆದ ಮೂರು ದಿನಗಳಿಂದ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಚೆ ನೌಕರ ಎಂಬಿ ದಡ್ಡಿ, ಕೇಂದ್ರ ಸರ್ಕಾರವು ದೇಶವ್ಯಾಪ್ತಿಯಲ್ಲಿ ಎಲ್ಲ ಅಂಚೆ ನೌಕರರಿಗೆ ಏಳನೆಯ ವೇತನ ಜಾರಿಗೊಳಿಸಿದ್ದು, ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಗ್ರಾಮೀಣ ಭಾಗದ ಅಂಚೆ ನೌಕರರಿಗೂ ಸಹ ಏಳನೇ ವೇತನ ಜಾರಿಗೊಳಿಸಬೇಕು, ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಾಷ್ಟ್ರವ್ಯಾಪ್ತಿ ವೇತನ ಆಯೋಗ ಜಾರಿ ಮಾಡಿದಾರೆ, ಗ್ರಾಮಾಂತರದವರಿಗೆ ಕೊಟ್ಟಿಲ್ಲ, ಅದ ಇದು ಅನ್ಯಾಯ ಐತಿ. ಈ ಕುರಿತು ನಮ್ಮ ಸ್ಟ್ರೈಕ್ ಮಾಡಿದೆವು. ಇದೇ ರೀತಿ ಸ್ಟ್ರೈಕ್ ಅವ್ರು ನಮ್ಗೆ ಬೇಡಿಕೆ ಈಡೇರಿಸಿದ್ರ ಇದಕ್ಕಿಂತ ಹೆಚ್ಚಿನ ನಾವು ಮಾಡಿ ನಮ್ ಗೆಲ್ಲುವಂತ ಪ್ರಯತ್ನ ಮಾಡೋರ. ಮತ್ತೆ ನಮ್ಗ ಇದ್ರಾಗ ಯಶಸ್ವಿ ನಮ್ಗೆ ಇದು ಸಿಗಬೇಕು, ನಮ್ ನ್ಯಾಯ ಸಿಗಬೇಕು. ನ್ಯಾಯವಾದ ಬೇಡಿಕೆ ಅವರಿಗೆ ನಮ್ಮ ತಾತೆ ಮಾಡಿದ್ರು, ಅವ್ರನ್ನ ನಮ್ಗೆ ಮಲ್ತಾ ಇದ್ರು ಮಾಡಿದ್ರು. ಆ ನೌಕರಿಗೆ ನಮ್ಮ ನೌಕರಿಗೆ ಮಲ್ತಾ ಇದ್ರು ಇಟ್ಕೊಂಡಿದ್ರು. ಆ ನಿವಾರಣೆ ಆಗ್ಬೇಕು. ನಮ್ ಗ್ರಾಮಾಂತರ ಮಾಡುವಂತ ಜನರಿಗೆಲ್ಲ ಈ ಅವಶ್ಯಕಗಳ ಈ ಸಂದರ್ಭದಲ್ಲಿ ಪಿಎ ಹಿರೇಮಠ್, ಎಸ್ಎ ಶಿಂಗೆ, ಬಿಆರ್ ಚೌಗ್ಲೆ, ವಿಎ ಸದಲ್ಗೆ ಸೇರಿದಂತೆ ಮುಂತಾದ ಅಂಚೆ ನೌಕರರು ಉಪಸ್ಥಿತರಿದ್ದರು. ಅದರಂತೆ ರಾಯಬಾಗ್ ಪಟ್ಟಣದಲ್ಲಿ ಸಹ ರಾಯಬಾಗ್ ತಾಲೂಕಿನ ಗ್ರಾಮೀಣ ಭಾಗದ ಅಂಚೆ ನೌಕರರು ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಹಮ್ಮಿಕೊಂಡಿದ್ದರು.